ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದಾದ ಅವ್ಯಕ್ತ ಮಹಾವಾಕ್ಯ ರಿವೈಸ್ ದಿನಾಂಕ ಹದಿನೇಳು ಹತ್ತು ಎಂಬತ್ತೇಳು ಮಧುಬನ ಬ್ರಾಹ್ಮಣ ಜೀವನದ ಶೃಂಗಾರ ಪವಿತ್ರತೆ ಬಾಬ್ದಾದಾರವರು ಇಂದು ನಾಲ್ಕು ಕಡೆಯಲ್ಲಿರುವ ತನ್ನ ವಿಶೇಷ ಪೂಜ್ಯಾತ್ಮರಾಗುವ ಮಕ್ಕಳನ್ನು ನೋಡುತ್ತಿದ್ದಾರೆ ಇಡೀ ಕಲ್ಪದಲ್ಲಿರುವ ಎಲ್ಲ ಮಕ್ಕಳಿಂದ ಎಷ್ಟು ಸ್ವಲ್ಪವೇ ಅಮೂಲ್ಯ ರತ್ನಗಳು ಪೂಜ್ಯರಾಗಿದ್ದಾರೆ ಇಡೀ ವಿಶ್ವಕ್ಕಾಗಿ ಪೂಜ್ಯನೀಯ ಆತ್ಮರೇ ವಿಶೇಷವಾದ ಜಗತ್ತಿನ ಕಣ್ಮಣಿಯಾಗಿ ಬಿಡುತ್ತಾರೆ ಹೇಗೆ ಈ ಶರೀರದಲ್ಲಿ ಕಣ್ಣಿಲ್ಲದಿದ್ದರೆ ಜಗತ್ತೇ ಇಲ್ಲದಂತೆ ಅದೇ ರೀತಿ ವಿಶ್ವದಲ್ಲಿ ಪೂಜ್ಯನೀಯ ಜಗತ್ತಿನ ಕಣ್ಮಣಿಗಳಾದ ತಾವು ಶ್ರೇಷ್ಠಾತ್ಮರಾಗದಿದ್ದರೆ ವಿಶ್ವದ ಮಹತ್ವವೂ ಇರುವುದಿಲ್ಲ ತಾವು ವಿಶೇಷ ಆತ್ಮರಿಂದಲೇ ಸ್ವರ್ಣಿಮಯುಗ ಅಥವಾ ಆದಿಯುಗ ಅಥವಾ ಸತೋಪ್ರಧಾನ ಯುಗ ಹೊಸ ಪ್ರಪಂಚದ ಆರಂಭವಾಗುತ್ತದೆ ಹೊಸ ವಿಶ್ವದ ಆಧಾರ ಮೂರ್ತಿಗಳು ಪೂಜ್ಯನೀಯ ಆತ್ಮರು ತಾವಾಗಿದ್ದೀರಿ ಅಂದ ಮೇಲೆ ತಾವಾತ್ಮರ ಮಹತ್ವಿಕೆ ಎಷ್ಟೊಂದಿದೆ ತಾವು ಪೂಜ್ಯಾತ್ಮರು ಇಡೀ ಪ್ರಪಂಚಕ್ಕಾಗಿ ಹೊಸ ಬೆಳಕಾಗಿದ್ದೀರಿ ತಮ್ಮ ಏರುವ ಕಲೆಯು ವಿಶ್ವವನ್ನೇ ಶ್ರೇಷ್ಠ ಕಲೆಯಲ್ಲಿ ತರುವುದಕ್ಕಾಗಿ ನಿಮಿತ್ತವಾಗುತ್ತದೆ ತಾವು ಬೀಳುವ ಕಲೆಯಲ್ಲಿ ಬರುತ್ತೀರೆಂದರೆ ಪ್ರಪಂಚವೂ ಬೀಳುವ ಕಲೆಯಾಗುತ್ತದೆ ತಾವು ಪರಿವರ್ತನೆ ಆಗುತ್ತೀರಿ ಎಂದರೆ ವಿಶ್ವವೂ ಆಗುತ್ತದೆ ತಾವು ಎಷ್ಟು ಮಹಾನ್ ಹಾಗೂ ಮಹತ್ವವಿರುವ ಆತ್ಮರಾಗಿದ್ದೀರಿ ಇಂದೂ ಬಾಬ್ದಾದರವರು ಸರ್ವ ಮಕ್ಕಳನ್ನು ನೋಡುತ್ತಿದ್ದರು ಬ್ರಾಹ್ಮಣರಾಗುವುದು ಅರ್ಥಾತ್ ಪೂಜ್ಯರಾಗುವುದಾಗಿದೆ ಏಕೆಂದರೆ ಬ್ರಾಹ್ಮಣರಿಂದ ದೇವತೆಯಾಗುತ್ತಾರೆ ಮತ್ತು ದೇವತೆಗಳು ಅರ್ಥಾತ್ ಪೂಜ್ಯನೀಯರು ಎಲ್ಲ ದೇವತೆಗಳು ಅವಶ್ಯವಾಗಿ ಪೂಜ್ಯನೀಯರಾಗುತ್ತಾರೆ ಆದರೂ ಸಹ ಅವಶ್ಯವಾಗಿ ನಂಬರ್ ವಾರ್ ಆಗಿರುತ್ತಾರೆ ಕೆಲವು ದೇವತೆಗಳ ಪೂಜೆಯು ವಿಧಿಪೂರ್ವಕವಾಗಿ ಮತ್ತು ನಿಯಮಿತ ರೂಪದಲ್ಲಾಗುತ್ತದೆ ಮತ್ತೆ ಕೆಲವು ದೇವತೆಗಳ ಪೂಜೆಯು ವಿಧಿಪೂರ್ವಕ ಹಾಗೂ ನಿಯಮಿತವಾಗಿ ಆಗುವುದಿಲ್ಲ ಕೆಲವು ದೇವತೆಗಳ ಪೂಜೆಯು ಪ್ರತಿ ಕರ್ಮದಲ್ಲಿಯೂ ಆಗುತ್ತದೆ ಇನ್ನು ಕೆಲವರ ಪ್ರತಿ ಕರ್ಮದ ಪೂಜೆಯಾಗುವುದಿಲ್ಲ ಕೆಲವರದು ವಿಧಿಪೂರ್ವಕವಾಗಿ ಪ್ರತಿನಿತ್ಯವೂ ಶೃಂಗಾರವಾಗುತ್ತದೆ ಇನ್ನು ಕೆಲವು ದೇವತೆಗಳ ಶೃಂಗಾರವು ನಿತ್ಯವೂ ಆಗುವುದಿಲ್ಲ ಮೇಲ್ಮೇಲೆ ಅಲ್ಪ ಸ್ವಲ್ಪ ಶೃಂಗರಿಸಿಬಿಡುತ್ತಾರೆ ಆದರೆ ವಿಧಿಪೂರ್ವಕವಾಗಿ ಮಾಡುವುದಿಲ್ಲ ಕೆಲವು ದೇವತೆಗಳ ಮುಂದೆ ಇಡೀ ಸಮಯದಲ್ಲಿಯೂ ಕೀರ್ತನೆಯಾಗುತ್ತದೆ ಮತ್ತು ಕೆಲವು ದೇವತೆಗಳ ಮುಂದೆ ಕೆಲ ಕೆಲವೊಮ್ಮೆ ಕೀರ್ತನೆ ಆಗುತ್ತದೆ ಈ ರೀತಿಯಾಗಲು ಕಾರಣವೇನು ಬ್ರಾಹ್ಮಣರೆಂದು ಎಲ್ಲರೂ ಹೇಳಿಕೊಳ್ಳುತ್ತಾರೆ ಜ್ಞಾನ ಯೋಗದ ವಿದ್ಯೆಯನ್ನೂ ಸಹ ಎಲ್ಲರೂ ಮಾಡುತ್ತಾರೆ ಆದರೂ ಇಷ್ಟು ಅಂತರವೇಕೆ ಆಗುತ್ತದೆ ಧಾರಣೆ ಮಾಡುವುದರಲ್ಲಿ ಅಂತರವಿದೆ ಇಷ್ಟಾದರೂ ಯಾವ ವಿಶೇಷ ಧಾರಣೆಗಳ ಆಧಾರದಿಂದ ನಂಬರ್ ವಾರ್ ಆಗುತ್ತಾರೆ ಎಂಬುದು ಗೊತ್ತಿದೆಯೇ ಪೂಜ್ಯನೀಯರಾಗುವ ವಿಶೇಷ ಆಧಾರವು ಪವಿತ್ರತೆಯ ಮೇಲೆ ಆಧಾರಿತವಾಗಿದೆ ಸರ್ವ ಪ್ರಕಾರ ಪವಿತ್ರತೆಯನ್ನೆಷ್ಟು ಧಾರಣೆ ಮಾಡುತ್ತೀರಿ ಅಷ್ಟು ಸರ್ವ ಪ್ರಕಾರದ ಪೂಜ್ಯನೀಯರೂ ಆಗುತ್ತೀರಿ ಮತ್ತು ಯಾರು ನಿರಂತರ ವಿಧಿಪೂರ್ವಕವಾಗಿ ಆದಿ ಅನಾದಿ ವಿಶೇಷ ಗುಣದ ರೂಪದಿಂದ ಪವಿತ್ರತೆಯನ್ನು ಸಹಜವಾಗಿಯೇ ಧಾರಣೆ ಮಾಡಿಕೊಳ್ಳುತ್ತಾರೆಯೋ ಅವರೇ ವಿಧಿಪೂರ್ವಕ ಪೂಜ್ಯರಾಗುತ್ತಾರೆ ಸರ್ವ ಪ್ರಕಾರದ ಪವಿತ್ರತೆಯೆಂದರೆ ಏನು ಯಾವ ಆತ್ಮರು ಸಹಜ ಸ್ವತಃವಾಗಿಯೇ ಪ್ರತಿ ಸಂಕಲ್ಪದಲ್ಲಿ ಪ್ರತಿ ಮಾತಿನಲ್ಲಿ ಕರ್ಮದಲ್ಲಿ ಸರ್ವ ಅಂದರೆ ಜ್ಞಾನಿ ಮತ್ತು ಅಜ್ಞಾನಿ ಆತ್ಮರು ಸರ್ವರ ಸಂಪರ್ಕದಲ್ಲಿಯೂ ಸದಾ ಪವಿತ್ರ ವೃತ್ತಿ ದೃಷ್ಟಿ ವೈಬ್ರೇಷನ್ನಿಂದ ಯಥಾರ್ಥವಾದ ಸಂಬಂಧ ಸಂಪರ್ಕವನ್ನು ನಿಭಾಯಿಸುತ್ತಾರೆ ಇದಕ್ಕೆ ಸರ್ವ ಪ್ರಕಾರದ ಪವಿತ್ರತೆಯೆಂದು ಹೇಳಲಾಗುತ್ತದೆ ಸ್ವಯಂನ ಬಗ್ಗೆ ಅಥವಾ ಅನ್ಯ ಯಾವುದೇ ಆತ್ಮನ ಪ್ರತಿ ಸ್ವಪ್ನದಲ್ಲಿಯೂ ಸಹ ಸರ್ವ ಪ್ರಕಾರದ ಪವಿತ್ರತೆಯಲ್ಲಿ ಯಾವುದೇ ಕೊರತೆಯೂ ಆಗಬಾರದು ಸ್ವಪ್ನದಲ್ಲೇನಾದರೂ ಬ್ರಹ್ಮಚರ್ಯದ ಪಾಲನೆಯು ಖಂಡಿತವಾಯಿತು ಅಥವಾ ಯಾವುದಾದರೂ ಆತ್ಮನ ಪ್ರತಿ ಯಾವುದೇ ಪ್ರಕಾರದ ಈರ್ಷೆ ಇರಬಹುದು ಅಥವಾ ಆವೇಶಕ್ಕೆ ವಶರಾಗಿದ್ದು ಕರ್ಮವಾಗುತ್ತದೆ ಅಥವಾ ಮಾತನಾಡಲಾಗುತ್ತದೆ ಕ್ರೋಧದ ಅಂಶ ರೂಪದಲ್ಲಾದರೂ ವ್ಯವಹಾರ ಮಾಡುತ್ತೀರಿ ಎಂದರೂ ಸಹ ಪವಿತ್ರತೆಯ ಎಂದು ತಿಳಿದುಕೊಳ್ಳಲಾಗುತ್ತದೆ ವಿಚಾರ ಮಾಡಿ ಯಾವಾಗ ಸ್ವಪ್ನದ ಪ್ರಭಾವವು ಎಂದರೆ ಸಾಕಾರದಲ್ಲಿ ಮಾಡಿರುವಂತಹ ಕರ್ಮದ ಪ್ರಭಾವವಿನ್ನೆಷ್ಟು ಬೀರಬಹುದು ಅದರಿಂದ ಖಂಡನೆಯಾಗಿರುವ ಮೂರ್ತಿಯನ್ನೆಂದಿಗೂ ಪೂಜ್ಯನೀಯವಾಗುವುದಿಲ್ಲ ಮಂದಿರಗಳಲ್ಲಿ ಖಂಡಿತ ಮೂರ್ತಿಗಳೆಂದಿಗೂ ಇರುವುದಿಲ್ಲ ಇತ್ತೀಚೆಗೆ ಇರುವಂತಹ ಮ್ಯೂಸಿಯಂನಲ್ಲಿ ಇರುತ್ತವೆ ಆದರೆ ಅಲ್ಲಿ ಭಕ್ತರು ಬರುವುದಿಲ್ಲ ಇವು ಬಹಳ ಮೂರ್ತಿಗಳಾಗಿವೆ ಎಂದು ಗಾಯನವಾಗುತ್ತದೆ ಅಷ್ಟೇ ಅವರುಗಳು ಸ್ಥೂಲ ಅಂಗಾಂಗಗಳ ಖಂಡಿತವಾಗಿರುವುದನ್ನು ಖಂಡಿತ ಮೂರ್ತಿ ಎಂದು ಹೇಳಿದ್ದಾರೆ ಆದರೆ ವಾಸ್ತವದಲ್ಲಿ ಯಾವುದೇ ಪ್ರಕಾರದ ಪವಿತ್ರತೆಯು ಖಂಡನೆಯಾಗುತ್ತದೆ ಎಂದರೆ ಅವರು ಪೂಜ್ಯ ಪದವಿಯಿಂದ ಖಂಡಿತವಾಗಿ ಬಿಡುತ್ತಾರೆ ಈ ರೀತಿಯಾಗಿ ನಾಲ್ಕು ಪ್ರಕಾರದಲ್ಲಿಯ ಪವಿತ್ರತೆಯು ಎಂದರೆ ಪೂಜೆಯೂ ಸಹ ವಿಧಿಪೂರ್ವಕವಾಗಿ ಆಗುತ್ತದೆ ಮನವಾಣಿ ಕರ್ಮ ಕರ್ಮದಲ್ಲಿ ಸಂಬಂಧ ಸಂಪರ್ಕವೂ ಬರುತ್ತದೆ ಮತ್ತು ಸ್ವಪ್ನದಲ್ಲಿಯೂ ಪವಿತ್ರತೆ ಇರುವುದಕ್ಕೆ ಹೇಳಲಾಗುತ್ತದೆ ಸಂಪೂರ್ಣ ಪವಿತ್ರತೆ ಕೆಲವು ಮಕ್ಕಳು ಹುಡುಗಾಟಿಕೆಯಲ್ಲಿ ಬರುವ ಕಾರಣದಿಂದ ಬಲೆ ಕಿರಿಯರಿರಬಹುದು ಅಥವಾ ಹಿರಿಯರಿರಬಹುದು ಅವರು ನನ್ನ ಸ್ವಭಾವವು ಬಹಳ ಚೆನ್ನಾಗಿದೆ ಎನ್ನುವ ಮಾತಿನಲ್ಲಿ ನಡೆಸಲು ಪ್ರಯತ್ನಿಸುತ್ತಾರೆ ಆದರೆ ಮಾತು ಹೊರ ಬಂದಿತು ಅಥವಾ ನನ್ನಲ್ಲಿ ಅಂತಹ ಲಕ್ಷ್ಯವಿರಲಿಲ್ಲ ಆದರೆ ಆಗಿಬಿಟ್ಟಿತು ಅಥವಾ ತಮಾಷೆಯಲ್ಲಿ ಹೇಳಿದಿರಿ ಅಥವಾ ಮಾಡಿಬಿಟ್ಟೆವು ಎಂದು ಹೇಳುತ್ತಾರೆ ಇದು ಸಹ ಚಲಾಯಿಸುವುದಾಗಿದೆ ಆದ್ದರಿಂದ ಪೂಜೆಯೂ ಸಹ ಅದೇ ರೀತಿಯಲ್ಲಿ ಆಗುತ್ತದೆ ಈ ಹುಡುಗಾಟಿಕೆಯು ತಮ್ಮ ಸಂಪೂರ್ಣ ಪೂಜ್ಯ ಸ್ಥಿತಿಯನ್ನು ನಂಬರ್ ವಾರ್ನಲ್ಲಿ ತೆಗೆದುಕೊಂಡು ಬರುತ್ತದೆ ಇದು ಸಹ ಅಪವಿತ್ರತೆಯ ಖಾತೆಯಲ್ಲಿ ಜಮಾ ಆಗಿಬಿಡುತ್ತದೆ ಬಾಪ್ದಾದಾರ್ವರು ಮುಂಚೆಯೇ ತಿಳಿಸಿದ್ದಾರಲ್ಲವೇ ಪೂಜ್ಯ ಪವಿತ್ರ ಆತ್ಮರ ಚಿಹ್ನೆಯಾಗಿ ಇದೇ ಇರುತ್ತದೆ ಅವರು ನಾಲ್ಕು ಪ್ರಕಾರದ ಪವಿತ್ರತೆಯಲ್ಲಿ ಸ್ವಾಭಾವಿಕ ಸಹಜ ಮತ್ತು ಸದಾ ಇರುತ್ತಾರೆ ಅದರ ಬಗ್ಗೆ ಯೋಚಿಸಬೇಕಾಗಿರುವುದಿಲ್ಲ ಆದರೆ ಪವಿತ್ರತೆಯ ಧಾರಣೆಯು ಸ್ವತಃವಾಗಿಯೇ ಯಥಾರ್ಥ ಸಂಕಲ್ಪ ಮಾತು ಕರ್ಮ ಮತ್ತು ಸ್ವಪ್ನವನ್ನು ತರುತ್ತದೆ ಯಥಾರ್ಥ ಅರ್ಥಾತ್ ಒಂದಂತೂ ಯುಕ್ತಿಯುಕ್ತ ಇನ್ನೊಂದು ಅರ್ಥ ಪ್ರತಿ ಸಂಕಲ್ಪದಲ್ಲಿ ಅರ್ಥವಿರುತ್ತದೆ ಅನರ್ಥವಾಗಿರುವುದಿಲ್ಲ ಹೇಳುತ್ತಾರಲ್ಲವೇ ಹಾಗೆಯೇ ಮಾತು ಬಂದಿತು ಮಾತನಾಡಿಬಿಟ್ಟೆನು ಮಾಡಿಬಿಟ್ಟೆನು ಆಗಿಬಿಟ್ಟಿತು ಪವಿತ್ರ ಆತ್ಮರು ಸದಾ ಪ್ರತಿ ಕರ್ಮದಲ್ಲಿಯೂ ಅರ್ಥಾತ್ ದಿನಚರಿಯಲ್ಲಿ ಯಥಾರ್ಥ ಯುಕ್ತಿಯುಕ್ತವಾಗಿರುತ್ತಾರೆ ಆದ್ದರಿಂದ ಅವರ ಪ್ರತಿ ಕರ್ಮದ ಪೂಜೆಯಾಗುತ್ತದೆ ಅರ್ಥಾತ್ ಇಡೀ ದಿನಚರಿಯ ಪೂಜೆಯಾಗುತ್ತದೆ ಏಳುವುದರಿಂದ ಮಲಗುವವರೆಗೂ ಭಿನ್ನ ಭಿನ್ನ ಕರ್ಮಗಳ ದರ್ಶನವಾಗುತ್ತದೆ ಒಂದು ವೇಳೆ ಯಾವುದೇ ಕರ್ಮವು ಬ್ರಾಹ್ಮಣ ಜೀವನದ ಅನುಸಾರ ಯಥಾರ್ಥ ಅಥವಾ ನಿರಂತರವಾಗಿ ಮಾಡುತ್ತಿಲ್ಲವೆಂದರೆ ಆ ದಿನಚರಿಯ ಅಂತರದ ಕಾರಣದಿಂದ ಪೂಜೆಯಲ್ಲಿಯೂ ಬಿಡುತ್ತದೆ ಉದಾಹರಣೆಗೆ ಯಾರಾದರೂ ಅಮೃತ ವೇಳೆ ಏಳುವ ದಿನಚರಿಯಲ್ಲಿ ವಿಧಿಪೂರ್ವಕವಾಗಿ ನಡೆಯುವುದಿಲ್ಲವೆಂದರೆ ಪೂಜೆಯಲ್ಲಿಯೂ ಅವರ ಪೂಜಾರಿಯೂ ಸಹ ಅಂತಹ ವಿಧಿಯಲ್ಲಿಯೇ ಏರುಪೇರು ಮಾಡುತ್ತಾರೆ ಅರ್ಥಾತ್ ಪೂಜಾರಿಯೂ ಸಹ ಸಮಯದಲ್ಲೆದ್ದು ಪೂಜೆ ಮಾಡುವುದಿಲ್ಲ ಯಾವಾಗ ಬರುತ್ತಾರೆಯೋ ಆಗಲೇ ಪೂಜೆ ಮಾಡಿಬಿಡುತ್ತಾರೆ ಅಥವಾ ಅಮೃತ ವೇಳೆಯಲ್ಲಿ ಜಾಗೃತ ಸ್ಥಿತಿಯಲ್ಲಿದ್ದು ಅನುಭವ ಮಾಡಲಿಲ್ಲ ವಿವಶತೆಯಿಂದ ಅಥವಾ ಕೆಲವೊಮ್ಮೆ ಸುಸ್ತಿ ಕೆಲವೊಮ್ಮೆ ಜಾಗೃತ ರೂಪದಿಂದ ಕುಳಿತುಕೊಳ್ಳುತ್ತಾರೆಂದರೆ ಪೂಜಾರಿಯೂ ಸಹ ವಿವಶತೆಯಿಂದ ಅಥವಾ ಸುಸ್ತಿಯಿಂದ ಪೂಜೆ ಮಾಡುತ್ತಾರೆ ಆದರೆ ವಿ ವಿಧಿಪೂರ್ವಕವಾಗಿ ಪೂಜೆ ಮಾಡುವುದಿಲ್ಲ ಅದೇ ರೀತಿ ದಿನಚರಿಯ ಪ್ರತಿಯೊಂದು ಕರ್ಮದ ಪ್ರಭಾವವು ಪೂಜ್ಯನೇರಾಗುವುದರಲ್ಲಿ ಪ್ರಭಾವ ಉಂಟಾಗುತ್ತದೆ ಏಕೆಂದರೆ ಆಲಸ್ಯ ಮತ್ತು ಹುಡುಗಾಟಿಕೆಯೂ ಸಹ ವಿಕಾರವಾಗಿದೆ ಯಾವುದು ಯಥಾರ್ಥವಾದ ಕರ್ಮವಲ್ಲವೋ ಅದು ವಿಕಾರವಾಗಿದೆ ಅಂದ ಮೇಲೆ ಅಪವಿತ್ರತೆಯ ಅಂಶವಾಯಿತಲ್ಲವೇ ಇದರ ಕಾರಣದಿಂದ ಪೂಜ್ಯ ಪದವಿಯಲ್ಲಿ ನಂಬರ್ ವಾರ್ ಆಗಿಬಿಡುತ್ತಾರೆ ಅಂದಾಗ ಫೌಂಡೇಶನ್ ಏನಾಯಿತು ಪವಿತ್ರತೆ ಪವಿತ್ರತೆಯ ಧಾರಣೆಯು ಬಹಳ ಸೂಕ್ಷ್ಮವಾಗಿದೆ ಪವಿತ್ರತೆಯ ಆಧಾರದಿಂದಲೇ ಕರ್ಮದ ವಿಧಿ ಮತ್ತು ಗತಿಯ ಆಧಾರವಾಗಿದೆ ಪವಿತ್ರತೆಯು ಕೇವಲ ಚಿಕ್ಕ ಮಾತಲ್ಲ ಬ್ರಹ್ಮಚಾರಿಯಾಗುವುದು ಅಥವಾ ನಿರ್ಮೋಹಿಯಾಗುವುದಕ್ಕೆ ಪವಿತ್ರತೆಯೆಂದು ಹೇಳುವುದಿಲ್ಲ ಪವಿತ್ರತೆಯು ಬ್ರಾಹ್ಮಣ ಜೀವನದ ಶೃಂಗಾರವಾಗಿದೆ ಅಂದಮೇಲೆ ಅದು ಪ್ರತಿ ಸಮಯದಲ್ಲಿಯೂ ಚಹರೆ ಮತ್ತು ಚಲನೆಯಿಂದ ಅನ್ಯರಿಗೂ ಪವಿತ್ರತೆಯ ಶೃಂಗಾರದ ಅನುಭೂತಿಯಾಗಲಿ ದೃಷ್ಟಿಯಲ್ಲಿ ಮುಖದಲ್ಲಿ ಕೈಗಳಲ್ಲಿ ಪಾದಗಳಲ್ಲಿಯೂ ಸಹ ಸದಾ ಪವಿತ್ರತೆಯ ಶೃಂಗಾರವು ಪ್ರತ್ಯಕ್ಷವಾಗಲಿ ಚಹರೆಯ ಕಡೆ ಯಾರೇ ನೋಡಿದರೂ ಸಹ ಲಕ್ಷಣದಿಂದ ಪವಿತ್ರತೆಯ ಅನುಭವವಾಗಲಿ ಹೇಗೆ ಅನ್ಯ ಪ್ರಕಾರದ ಲಕ್ಷಣಗಳ ಬಗ್ಗೆ ವರ್ಣನೆ ಮಾಡುತ್ತಾರೆ ಅದೇ ರೀತಿಯಲ್ಲಿ ಇದರ ವರ್ಣನೆ ಮಾಡಲಿ ಇವರ ಲಕ್ಷಣಗಳಿಂದ ಪವಿತ್ರತೆಯು ಕಾಣಿಸುತ್ತದೆ ನಯನಗಳಲ್ಲಿ ಪವಿತ್ರತೆಯ ಹೊಳಪಿದೆ ಮುಖದಲ್ಲಿ ಪವಿತ್ರತೆಯ ಮುಗುಳು ನಗೆ ಇದೆ ಇದರ ಹೊರತು ಮತ್ಯಾವುದೇ ದೃಷ್ಟಿಯಾಗಬಾರದು ಇದಕ್ಕೆ ಹೇಳಲಾಗುತ್ತದೆ ಪವಿತ್ರತೆಯ ಶೃಂಗಾರದಿಂದ ಶೃಂಗಾರಿತವಾಗಿರುವ ಮೂರ್ತಿ ತಿಳಿಯಿತೆ ಪವಿತ್ರತೆಯ ಬಗ್ಗೆ ಇನ್ನೂ ಆಳವಾದ ರಹಸ್ಯವಿದೆ ಅದನ್ನು ನಂತರದಲ್ಲಿ ತಿಳಿಸುತ್ತಿರುತ್ತೇವೆ ಕರ್ಮಗಳ ಗತಿಯು ಹೇಗೆ ಗುಪ್ತವಾಗಿದೆಯೋ ಹಾಗೆಯೇ ಪವಿತ್ರತೆಯ ಪರಿಭಾಷೆಯಲ್ಲಿಯೂ ಬಹಳ ಗುಹ್ಯತೆಯಿದೆ ಮತ್ತು ಪವಿತ್ರತೆಯೇ ಆಧಾರವೂ ಆಗಿದೆ ಒಳ್ಳೆಯದು ಇಂದು ಗುಜರಾತಿನವರು ಬಂದಿದ್ದಾರೆ ಗುಜರಾತಿನವರು ಸದಾ ಹಗುರವಾಗಿದ್ದು ನರ್ತಿಸುತ್ತಾರೆ ಮತ್ತು ಹಾಡುತ್ತಾರೆ ಬಲೆ ಶರೀರವೆಷ್ಟಾದರೂ ಭಾರವಾಗಿರಲಿ ಆದರೂ ಹಗುರವಾಗಿ ನರ್ತಿಸುತ್ತಾರೆ ಸದಾ ಹಗುರವಾಗಿರುವ ಸದಾ ಖುಷಿಯಲ್ಲಿ ನರ್ತಿಸುವ ಮತ್ತು ತಂದೆಯ ಅಥವಾ ತನ್ನ ಪ್ರಾಪ್ತಿಗಳ ಗುಣಗಾನ ಮಾಡುತ್ತಿರುವ ಗುಜರಾತಿನವರ ವಿಶೇಷತೆಯಾಗಿದೆ ಬಾಲ್ಯದಿಂದಲೂ ನರ್ತಿಸುತ್ತಾ ಹಾಡುತ್ತಾ ಇರುತ್ತಾರೆ ಬ್ರಾಹ್ಮಣ ಜೀವನದಲ್ಲೇನು ಮಾಡುತ್ತೀರಿ ಬ್ರಾಹ್ಮಣ ಜೀವನವೆಂದರೆ ಮೋಜಿನ ಜೀವನವಾಗಿದೆ ಗರ್ಭಾರಾಸ್ ಮಾಡುತ್ತೀರೆಂದರೆ ಮೋಜಿನಲ್ಲಿ ಬಂದು ಬಿಡುತ್ತೀರಲ್ಲವೇ ಒಂದು ವೇಳೆ ಮೋಜಿನಲ್ಲಿ ಬರದಿದ್ದರೆ ಹೆಚ್ಚಾಗಿ ಮಾಡಲು ಸಾಧ್ಯವಾಗುವುದಿಲ್ಲ ಮೋಜು ಮಸ್ತಿಯಲ್ಲಿ ಸುಸ್ತಾಗುವುದಿಲ್ಲ ಅವಿಶ್ರಾಂತರಾಗಿ ಬಿಡುತ್ತೀರ ಅಂದಾಗ ಬ್ರಾಹ್ಮಣ ಜೀವನವೆಂದರೆ ಸದಾ ಮೋಜಿನಲ್ಲಿರುವ ಜೀವನ ಅದು ಸ್ಥೂಲ ಮೋಜಿನ ಜೀವನವಾಗಿದೆ ಮತ್ತು ಬ್ರಾಹ್ಮಣ ಜೀವನವು ಮನಸ್ಸಿನ ಮೋಜಿನ ಜೀವನವಾಗಿದೆ ಸದಾ ಮನಸ್ಸಿನ ಮೋಜಿನಲ್ಲಿ ನರ್ತಿಸುತ್ತ ಮತ್ತು ಹಾಡುತ್ತೀರಿ ಅವರುಗಳು ಹಗುರವಾಗಿದ್ದು ನರ್ತಿಸುವ ಮತ್ತು ಹಾಡುವ ಅಭ್ಯಾಸಿಯಾಗಿದ್ದಾರೆ ಅಂದಾಗ ಇವರುಗಳು ಅಂದರೆ ಗುಜರಾತಿನವರು ಬ್ರಾಹ್ಮಣ ಜೀವನದಲ್ಲಿಯೂ ಲೈಟ್ ಆಗುವುದರಲ್ಲಿ ಕಷ್ಟವೆನಿಸುವುದಿಲ್ಲ ಗುಜರಾತ್ ಅರ್ಥಾತ್ ಸದಾ ಹಗುರವಾಗಿರುವ ಅಭ್ಯಾಸಿ ಅಥವಾ ವರದಾನಿ ಎಂದು ಹೇಳಬಹುದು ಇಡೀ ಗುಜರಾತಿಗೆ ಲೈಟ್ ಆಗಿರುವ ವರದಾನವು ಸಿಕ್ಕಿಬಿಟ್ಟಿತ್ತು ವರದಾನವಂತೂ ಮುರುಳಿಯ ಮೂಲಕವೂ ಸಿಗುತ್ತದೆ ತಮ್ಮ ಈ ಪ್ರಪಂಚದಲ್ಲಿ ಯಥಾಶಕ್ತಿ ಯಥಾ ಸಮಯವೇ ಇರುತ್ತದೆ ಎಂದು ತಿಳಿಸಿದ್ದೇವಲ್ಲವೇ ಮತ್ತು ವತನದಲ್ಲಂತೂ ಯಥಾತಥ ಎಂಬ ಭಾಷೆಯೇ ಇರುವುದಿಲ್ಲ ಇಲ್ಲಂತೂ ದಿನವನ್ನೂ ನೋಡಬೇಕಾಗುತ್ತದೆ ರಾತ್ರಿಯನ್ನು ನೋಡಬೇಕಾಗುತ್ತದೆ ವತನದಲ್ಲಿ ದಿನ ಅಥವಾ ರಾತ್ರಿಯೂ ಆಗುವುದಿಲ್ಲ ಸೂರ್ಯೋದಯವೂ ಇಲ್ಲ ಚಂದ್ರಮನೂ ಇಲ್ಲ ಇವೆರಡರಿಂದಲೂ ಆಚೆಯಿದೆ ತಾವು ಬರಬೇಕಾಗಿರುವುದೂ ಸಹ ಅಲ್ಲಿಗೆ ಬರಬೇಕಲ್ಲವೇ ಮಕ್ಕಳು ವಾರ್ತಾಲಾಪದಲ್ಲಿ ಹೇಳುತ್ತಿದ್ದಿರಲ್ಲವೇ ಬಾಬಾ ಇದು ಎಲ್ಲಿಯವರೆಗೆ ಬಾಪ್ದಾದಾರವರು ಹೇಳುತ್ತಾರೆ ನಾವು ತಯಾರಾಗಿದ್ದೇವೆ ತಾವೆಲ್ಲರೂ ಹೇಳುತ್ತೀರೆಂದರೆ ಈಗಲೇ ಮಾಡಿಬಿಡುತ್ತೇನೆ ನಂತರ ಯಾವಾಗ ಎಂಬ ಪ್ರಶ್ನೆಯೇ ಇರುವುದಿಲ್ಲ ಎಲ್ಲಿಯವರೆಗೆ ಮಾಲೆಯು ಸಂಪೂರ್ಣವಾಗಿ ತಯಾರಾಗುವುದಿಲ್ಲವೋ ಅಲ್ಲಿಯವರೆಗೆ ಯಾವಾಗ ಎನ್ನುವುದು ಇರುತ್ತದೆ ಈಗಲೂ ಹೆಸರುಗಳನ್ನು ತೆಗೆಯಲು ಕುಳಿತುಕೊಳ್ಳುತ್ತೀರೆಂದರೆ ನೂರ ಎಂಟರಲ್ಲಿ ಈ ಹೆಸರನ್ನು ಹಾಕುವುದೇ ಅಥವಾ ಬೇಡವೇ ಎನ್ನುವುದನ್ನೇ ಯೋಚಿಸುತ್ತೀರಿ ಈಗ ಎಲ್ಲರೂ ಈ ನೂರ ಎಂಟರ ಮಾಲೆಯಲ್ಲಿಯೂ ಅದೇ ನೂರ ಎಂಟು ಹೆಸರುಗಳನ್ನು ಹೇಳಲಿ ಇದಾಗಿದೆ ಅಂತರವಾಗಿ ಬಿಡುತ್ತದೆ ಬಾಪ್ ದಾದಾರವರು ಈ ಕ್ಷಣದಲ್ಲಿಯೇ ಚಪ್ಪಾಳೆ ಹಾಕಿದರೆ ತಕ್ಷಣದಲ್ಲಿಯೇ ಒಂದು ಕಡೆ ಪ್ರಕೃತಿ ಒಂದು ಕಡೆ ವ್ಯಕ್ತಿಗಳು ಎಲ್ಲವೂ ಪ್ರಾರಂಭಿಸಿಬಿಡುತ್ತದೆ ಇದರಲ್ಲಿ ತಡವೇನಾಗುತ್ತದೆ ಆದರೆ ಬಾಬಾರವರಿಗೆ ಎಲ್ಲ ಮಕ್ಕಳಲ್ಲಿ ಸ್ನೇಹವಿದೆ ಕೈಯನ್ನಿಡಿದುಕೊಂಡಾಗಲೇ ಜೊತೆಯಲ್ಲಿ ಹೊರಡುತ್ತೇವೆ ಕೈಯಲ್ಲಿ ಕೈ ಸೇರಿಸುವುದು ಅರ್ಥ ಸಮಾನರಾಗುವುದು ಅದಕ್ಕೆ ತಾವು ಹೇಳುತ್ತೀರಿ ಎಲ್ಲರೂ ಸಮಾನರು ಅಥವಾ ಎಲ್ಲರೂ ಸಹ ನಂಬರ್ ಒನ್ ಆಗುವುದಿಲ್ಲ ಆದರೆ ನಂಬರ್ ಒನ್ ಹಿಂದೆ ನಂಬರ್ ಟೂ ಆಗುವರಲ್ಲವೇ ಅವರು ತಂದೆಯ ಸಮಾನರಾಗಲಿಲ್ಲ ಆದರೆ ಯಾರು ನಂಬರ್ ಒನ್ ಮಣಿಯಾಗುವರು ಅವರು ಸಮಾನರಾಗುವರು ಮೂರನೆಯವರು ಎರಡನೇ ಮಣಿಯ ಸಮಾನವಾಗಲಿ ನಾಲ್ಕನೆಯವರು ಮೂರನೆಯವರ ಸಮಾನವಾಗಲಿ ಹೀಗಂತೂ ಸಮಾನರಾದಾಗಲೇ ಒಬ್ಬರನ್ನೊಬ್ಬರ ಸಮೀಪವಾಗುತ್ತ ಮಾಲೆಯು ತಯಾರಾಗಲಿ ಇಂತಹ ಸ್ಥಿತಿಯವರೆಗೆ ತಲುಪುವುದು ಅರ್ಥಾತ್ ಸಮಾನರಾಗುವುದಾಗಿದೆ ನೂರ ಎಂಟನೇ ಮಣಿಯು ನೂರ ಏಳನೇ ಮಣಿಯೊಂದಿಗೆ ಮಿಲನವಾಗುತ್ತದೆಯಲ್ಲವೇ ಅವರಂತಹ ವಿಶೇಷತೆಯು ಬಂದುಬಿಡುತ್ತದೆ ಎಂದರೆ ಮಾಲೆಯು ಸಹ ತಯಾರಾಗಿಬಿಡುತ್ತದೆ ಅವಶ್ಯವಾಗಿ ನಂಬರ್ ವಾರ್ ಆಗಲೇಬೇಕು ತಿಳಿಯಿತೇ ತಂದೆಯವರು ಹೇಳುತ್ತಾರೆ ಈಗಲೂ ಸಹ ಆಯಿತು ಮಾಡುತ್ತೇವೆಂದು ಗ್ಯಾರಂಟಿ ಕೊಡುವವರೇನಾದರೂ ಇದ್ದೀರಾ ಎಲ್ಲರೂ ತಯಾರಿದ್ದೀರಾ ಬಾಪ್ ದಾದಾರವರಿಗಂತೂ ಸೆಕೆಂಡಿನ ಸಮಯವಷ್ಟೇ ಹಿಡಿಸುತ್ತದೆ ಚಪ್ಪಾಳೆ ಹಾಕಿದರು ಮತ್ತು ಫರಿಷ್ಠೆಗಳು ಬಂದುಬಿಟ್ಟರು ಎಂಬ ದೃಶ್ಯವನ್ನು ತೋರಿಸುತ್ತಿದ್ದರಲ್ಲವೇ ಒಳ್ಳೆಯದು ನಾಲ್ಕು ಕಡೆಯಲ್ಲಿನ ಪರಮಪೂಜ್ಯ ಶ್ರೇಷ್ಠಾತ್ಮರಿಗೆ ಸರ್ವ ಸಂಪೂರ್ಣ ಪವಿತ್ರತೆಯ ಲಕ್ಷ್ಯದವರೆಗೆ ತಲುಪುವಂತಹ ತೀವ್ರ ಪುರುಷಾರ್ಥಿ ಆತ್ಮರಿಗೆ ಪ್ರತಿ ಕರ್ಮದಲ್ಲಿಯೂ ಸದಾ ವಿಧಿಪೂರ್ವಕ ಕರ್ಮವನ್ನು ಮಾಡುವಂತಹ ಸ್ವರೂಪ ಆತ್ಮರಿಗೆ ಸದಾ ಪ್ರತಿ ಸಮಯದಲ್ಲಿಯೂ ಪವಿತ್ರತೆಯ ಶೃಂಗಾರದಿಂದ ಶೃಂಗಾರಿತರಾಗಿರುವ ವಿಶೇಷ ಆತ್ಮರಿಗೆ ಬಾಪ್ ದಾದಾರವರ ಸ್ನೇಹ ಸಂಪನ್ನ ನೆನಪು ಪ್ರೀತಿಗಳನ್ನು ಸ್ವೀಕಾರ ಮಾಡಿರಿ ಬಾಬ್ದಾದಾರವರಿಗೆ ಮಕ್ಕಳು ಮಾಡುವ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಪಾರ್ಟಿಗಳೊಂದಿಗೆ ವಾರ್ತಾಲಾಪ ಇಡೀ ವಿಶ್ವದಲ್ಲಿ ತಮ್ಮನ್ನು ಅತಿ ಹೆಚ್ಚು ಶ್ರೇಷ್ಠ ಭಾಗ್ಯಶಾಲಿಗಳೆಂದು ತಿಳಿಯುತ್ತೀರ ಯಾವ ಶ್ರೇಷ್ಠ ಭಾಗ್ಯಕ್ಕಾಗಿ ಇಡೀ ವಿಶ್ವವೇ ಕೂಗುತ್ತಿದೆ ನಮ್ಮ ಭಾಗ್ಯವು ತೆರೆಯಲಿ ತಮ್ಮ ಭಾಗ್ಯವಂತೂ ತೆರೆದು ಬಿಟ್ಟಿದೆ ಅಂದಾಗ ಇದಕ್ಕಿಂತ ದೊಡ್ಡ ಖುಷಿಯ ಮಾತು ಮತ್ತೇನಾಗುವುದು ಭಾಗ್ಯವಿದಾತನೇ ನಮ್ಮ ತಂದೆಯಾದರು ಎನ್ನುವ ನಶೆಯಿದೆಯಲ್ಲವೇ ಯಾರ ಹೆಸರೇ ಭಾಗ್ಯವಿದಾತ ಎನ್ನುವುದಿದೆ ಅವರ ಭಾಗ್ಯವೇನಾಗಿರುತ್ತದೆ ಇದಕ್ಕಿಂತ ದೊಡ್ಡ ಭಾಗ್ಯವೇನಾದರೂ ಆಗಲು ಸಾಧ್ಯವಿದೆಯೇ ಅಂದಾಗ ಸದಾ ಈ ಖುಷಿ ಇರಲಿ ಭಾಗ್ಯವಂತೂ ನಮ್ಮ ಜನ್ಮಸಿದ್ಧ ಅಧಿಕಾರವಾಯಿತು ತಂದೆಯ ಬಳಿ ಎಷ್ಟೆಲ್ಲ ಆಸ್ತಿ ಇರುತ್ತದೆಯೋ ಅದಕ್ಕೆ ಮಕ್ಕಳು ಅಧಿಕಾರಿಯಾಗಿರುತ್ತಾರೆ ಅಂದ ಮೇಲೆ ಭಾಗ್ಯವಿದಾತನ ಬಳಿ ಏನಿದೆ ಭಾಗ್ಯದ ಖಜಾನೆ ಆ ಖಜಾನೆಯ ಮೇಲೆ ತಮ್ಮ ಅಧಿಕಾರವಾಯಿತೆಂದಾಗ ಸದಾ ವಾಹನನ್ನ ಭಾಗ್ಯವೇ ಮತ್ತು ಭಾಗ್ಯವಿದಾತ ತಂದೆ ಇದೇ ಹಾಡನ್ನಾಡುತ್ತಾ ಖುಷಿಯಲ್ಲಿ ಹಾರುತ್ತಿರಿ ಇಷ್ಟು ಶ್ರೇಷ್ಠ ಭಾಗ್ಯವು ಯಾರದಾಯಿತು ಅವರಿಗಿನ್ನೇನು ಬೇಕಾಗಿದೆ ಭಾಗ್ಯದಲ್ಲಿಯೇ ಎಲ್ಲವೂ ಬಂದುಬಿಟ್ಟಿತು ಭಾಗ್ಯವಂತನ ಬಳಿ ತನು ಮನ ಧನ ಎಲ್ಲವೂ ಇರುತ್ತದೆ ಶ್ರೇಷ್ಠ ಭಾಗ್ಯವೆಂದರೆ ಯಾವುದೇ ಅಪ್ರಾಪ್ತಿಯ ವಸ್ತುವೇ ಇಲ್ಲ ಏನಾದರೂ ಅಪ್ರಾಪ್ತಿ ಇದೆಯೇ ಒಳ್ಳೆಯ ಮನೆ ಬೇಕಾಗಿದೆಯೇ ಕಾರು ಬೇಕಾಗಿದೆಯೇ ಇಲ್ಲ ಯಾರಿಗೆ ಮನಸ್ಸಿನ ಖುಷಿ ಸಿಕ್ಕಿತು ಅವರಿಗೆ ಸರ್ವಪ್ರಾಪ್ತಿಗಳೂ ಪ್ರಾಪ್ತವಾದವು ಕೇವಲ ಕಾರೇನು ಆದರೆ ಕುಬೇರನ ಖಜಾನೆಯೇ ಸಿಕ್ಕಿಬಿಟ್ಟಿತು ಅದರಲ್ಲಿ ಯಾವುದೇ ಅಪ್ರಾಪ್ತಿ ಎಂಬ ವಸ್ತುವೇ ಇಲ್ಲ ಇಂತಹ ಭಾಗ್ಯವಂತರಾಗಿದ್ದೀರಿ ಯಾವುದು ಇಂದು ಇರುತ್ತದೆ ನಾಳೆ ಇರುವುದೇ ಇಲ್ಲ ಅಂತಹ ಇಚ್ಛೆಯನ್ನೇಕೆ ಇಟ್ಟುಕೊಳ್ಳುವಿರಿ ಆದ್ದರಿಂದ ಸದಾ ಅವಿನಾಶಿ ಖಜಾನೆಗಳ ಖುಷಿಗಳಲ್ಲಿರಿ ಆ ಖಜಾನೆಯು ಈಗಲೂ ಇದೆ ಮತ್ತು ತಮ್ಮ ಜೊತೆಯಲ್ಲಿಯೇ ನಡೆಯುತ್ತದೆ ಈ ಮನೆ ಕಾರು ಅಥವಾ ಹಣ ಇವೆಲ್ಲವೂ ತಮ್ಮ ಜೊತೆ ಬರುವುದಿಲ್ಲ ಆದರೆ ಈ ಅವಿನಾಶಿ ಖಜಾನೆಯು ತಮ್ಮ ಅನೇಕ ಜನ್ಮಗಳ ಜೊತೆ ಇರುತ್ತದೆ ಇದನ್ನು ಯಾರೂ ಸಹ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಲೂಟಿ ಮಾಡಲು ಸಾಧ್ಯವಿಲ್ಲ ಸ್ವಯಂ ತಾವೂ ಸಹ ಅಮರರಾದಿರಿ ಮತ್ತು ಅವಿನಾಶಿ ಖಜಾನೆಯೇ ಸಿಕ್ಕಿಬಿಟ್ಟಿತು ಜನ್ಮ ಜನ್ಮಾಂತರವೂ ಈ ಶ್ರೇಷ್ಠ ಪ್ರಾಲಬ್ಧವು ಜೊತೆ ಇರುತ್ತದೆ ಎಲ್ಲಿ ಯಾವುದೇ ಇಚ್ಛೆಯೇ ಇರುವುದಿಲ್ಲ ಇಚ್ಛಾ ಮಾತ್ರಂ ಅವಿದ್ಯಾ ಸ್ಥಿತಿ ಇರುತ್ತದೆ ಎಂದಾಗ ಎಷ್ಟೊಂದು ಶ್ರೇಷ್ಠವಾದ ಭಾಗ್ಯವಾಯಿತು ಇಂತಹ ಶ್ರೇಷ್ಠ ಭಾಗ್ಯವು ಭಾಗ್ಯವಿದಾತ ತಂದೆಯ ಮೂಲಕವೇ ಪ್ರಾಪ್ತಿಯಾಯಿತು ತಮ್ಮನ್ನು ತಂದೆಯ ಸಮೀಪವಿರುವ ಶ್ರೇಷ್ಠಾತ್ಮರೆಂದು ಅನುಭವ ಮಾಡುತ್ತೀರಾ ದುಃಖದ ಪ್ರಪಂಚದಿಂದ ಹೊರಬಂದು ಸುಖದ ಪ್ರಪಂಚದಲ್ಲಿ ಬಂದು ಬಿಟ್ಟೆವು ತಂದೆಯ ಮಕ್ಕಳಾದೆವು ಎಂಬ ಖುಷಿಯು ಸದಾ ಇರುತ್ತದೆಯೇ ಪ್ರಪಂಚದವರು ದುಃಖದಲ್ಲಿ ಚೀರಾಡುತ್ತಿದ್ದಾರೆ ಮತ್ತು ತಾವು ಸುಖದ ಪ್ರಪಂಚದ ಸುಖದ ಉಯ್ಯಾಲೆಯಲ್ಲಿ ಖುಷಿಯಲ್ಲಿರುತ್ತೀರಿ ಇಬ್ಬರಲ್ಲಿ ಎಷ್ಟೊಂದು ಅಂತರವಾಯಿತು ಪ್ರಪಂಚದವರು ಹುಡುಕಾಡುತ್ತಿದ್ದಾರೆ ಮತ್ತು ತಾವು ಮಿಲನ ಮಾಡುತ್ತಿದ್ದೀರಿ ಅಂದಾಗ ಸದಾ ತಮ್ಮ ಸರ್ವಪ್ರಾಪ್ತಿಗಳನ್ನು ನೋಡುತ್ತಾ ಹರ್ಷಿತವಾಗಿರಿ ಸರ್ವಪ್ರಾಪ್ತಿಗಳು ಏನೇನಿವೆ ಎಂದು ಪಟ್ಟಿಯನ್ನು ಮಾಡುತ್ತೀರೆಂದರೆ ಬಹಳ ದೊಡ್ಡದಾದ ಪಟ್ಟಿಯಾಗಿ ಬಿಡುತ್ತದೆ ತಮಗೆ ಏನೇನು ಸಿಕ್ಕಿವೆ ಮನಸ್ಸಿಗೆ ಖುಷಿ ಇದ್ದಾಗ ತನುವಿನ ಆರೋಗ್ಯವಿದೆ ಮನಸ್ಸಿನಲ್ಲಿ ಶಾಂತಿ ಸಿಕ್ಕಿತು ಶಾಂತಿ ಮನಸ್ಸಿನ ವಿಶೇಷತೆಯಾಗಿದೆ ಮತ್ತು ಧನದಲ್ಲಿ ಇಷ್ಟು ಶಕ್ತಿ ಬಂದಿದೆ ಅದರಿಂದ ದಾಲ್ ರೋಟಿ ಅಥವಾ ಸಾಧಾರಣ ಊಟವು ಮೂವತ್ತಾರು ಪ್ರಕಾರದ ಭೃಷ್ಟಾನ್ನ ಭೋಜನದ ಸಮಾನವೆಂಬ ಅನುಭವವಾಗಲಿ ಈಶ್ವರನ ನೆನಪಿನಲ್ಲಿ ದಾಲ್ ರೋಟಿಯೂ ಸಹ ಬಹಳ ಶ್ರೇಷ್ಠವೆನಿಸುತ್ತದೆ ಪ್ರಪಂಚದ ಮೂವತ್ತಾರು ಪ್ರಕಾರದ ಭೋಜನವೂ ಇರಲಿ ಮತ್ತು ತಮ್ಮ ದಾಲ್ ರೋಟಿಯೂ ಇರಲಿ ಯಾವುದು ಶ್ರೇಷ್ಠವೆನಿಸುತ್ತದೆ ದಾಲ್ ರೋಟಿ ಚೆನ್ನಾಗಿದೆಯಲ್ಲವೇ ಏಕೆಂದರೆ ಪ್ರಸಾದವಲ್ಲವೇ ಯಾವಾಗ ಭೋಜನವನ್ನು ತಯಾರಿ ಮಾಡುತ್ತೀರಿ ಆಗ ನೆನಪಿನಲ್ಲಿದ್ದು ಮಾಡುತ್ತೀರಿ ಮತ್ತು ನೆನಪಿನಲ್ಲಿದ್ದು ಸ್ವೀಕರಿಸುತ್ತೀರೆಂದರೆ ಪ್ರಸಾದವಾಯಿತು ಪ್ರಸಾದದ ಮಹಾತ್ವಿಕೆ ಇರುತ್ತದೆ ತಾವೆಲ್ಲರೂ ಪ್ರತಿನಿತ್ಯವೂ ಪ್ರಸಾದವನ್ನು ತಿನ್ನುತ್ತೀರಿ ಪ್ರಸಾದದಲ್ಲಿ ಬಹಳ ಶಕ್ತಿ ಇರುತ್ತದೆ ಅದರಿಂದ ತನು ಮನ ಧನ ಎಲ್ಲದರಲ್ಲಿಯೂ ಶಕ್ತಿ ಬಂದುಬಿಟ್ಟಿದೆ ಆದ್ದರಿಂದ ಹೇಳುತ್ತಾರೆ ಬ್ರಾಹ್ಮಣರ ಖಜಾನೆಯಲ್ಲಿ ಅಪ್ರಾಪ್ತ ವಸ್ತುವೇ ಇಲ್ಲ ಅಂದಾಗ ಸದಾ ತಮ್ಮ ಮುಂದೆ ಈ ಪ್ರಾಪ್ತಿಗಳನ್ನಿಟ್ಟುಕೊಂಡು ಖುಷಿಯಾಗಿರಿ ಹರ್ಷಿತವಾಗಿರಿ ಒಳ್ಳೆಯದು ವರದಾನ ಕರ್ಮದ ಮೂಲಕ ಗುಣಗಳ ದಾನ ಮಾಡುವಂತಹ ಲೈಟ್ ಫರಿಷ್ಠ ಆಗಿರಿ ವಿಶ್ಲೇಷಣೆ ಯಾವ ಮಕ್ಕಳು ಕರ್ಮಣ ಸೇವೆಯ ಮೂಲಕ ಗುಣಗಳ ದಾನವನ್ನು ಮಾಡುತ್ತಾರೆಯೋ ಅವರ ಚಲನೆ ಮತ್ತು ಚಹರೆ ಎರಡೂ ಪರಿಷ್ಠೆಗಳಂತೆ ಕಂಡುಬರುತ್ತದೆ ಅವರು ಲೈಟ್ ಅರ್ಥಾತ್ ಪ್ರಕಾಶಮಯ ಮತ್ತು ಹಗುರತೆಯ ಅನುಭೂತಿಯನ್ನು ಮಾಡುತ್ತಾರೆ ಹೊರೆಯ ಯಾವುದೇ ಅನುಭೂತಿಯಾಗುವುದಿಲ್ಲ ಪ್ರತಿಯೊಂದು ಕರ್ಮದಲ್ಲಿಯೂ ಯಾವುದೋ ಶಕ್ತಿಯು ನಡೆಸುತ್ತಿದೆ ಎಂಬಂತೆ ಸಹಯೋಗದ ಅನುಭೂತಿಯಾಗುತ್ತದೆ ಅವರು ಪ್ರತಿಯೊಂದು ಕರ್ಮದ ಮೂಲಕ ಮಹಾದಾನಿಯಾಗುವ ಕಾರಣದಿಂದ ಸರ್ವರ ಆಶೀರ್ವಾದ ಅಥವಾ ಸರ್ವರ ವರದಾನಗಳು ಪ್ರಾಪ್ತಿಯಾಗುವ ಅನುಭವವಾಗುತ್ತದೆ ಶ್ಲೋಗನ್ ಸೇವೆಯಲ್ಲಿ ಸಫಲತೆಯ ನಕ್ಷತ್ರಗಳಾಗಿರಿ ಬಲಹೀನರಲ್ಲ Om Shanti